ಮಾಡಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಮದ್ಯಪಾನವನ್ನು ಮತ್ತೆ ಪ್ರಾರಂಭ ಮಾಡಿದ್ದು ಅತ್ಯಂತ ನಿರ್ಲಜ್ಜತನದ ಒಂದು ಅಕ್ಷಮ್ಯ ಅಪರಾಧವನ್ನು ಮಾಡಿದರೆ ಇದನ್ನು ಸಂಪೂರ್ಣ ನಿಷೇಧ ಆಗಬೇಕು. ಹಣದ ಅಂದರೆ ಆದಾಯದ ವಿಚಾರವನ್ನು ಹೇಳ್ತಾ ಇರುವಂಥದ್ದು ನಾಚಿಕೆ ಆಗಬೇಕು. ವೈನ್ ಲಾಬಿಗೆ ವೈನ್ ಮಾಫಿಯಾಗೆ ಸರ್ಕಾರ ಬಲಿಯಾಗಿದೆ ಅಂತ ಹೇಳ್ಬೋದು. ಸೊ ಇದು ಸರಿಯಲ್ಲ. ಬಡವರನ್ನು ಕಾರ್ಮಿಕರನ್ನು ಇವತ್ತು ಬಹಳ ದೊಡ್ಡ ಪ್ರಮಾಣದಲ್ಲಿ ಅನಾಹುತಕ್ಕೆ ತಗೊಂಡು ಹೋಗುವಂಥದ್ದು ಅಂಕಿ ಸಂಖ್ಯೆಗಳು ಹೇಳ್ತವೆ, ವರದಿಗಳು ಹೇಳ್ತವೆ. ಇಷ್ಟಿದ್ದಾಗಲೂ ಮತ್ತೆ ಅದೇ ಆ ಬಡವರನ್ನು ಅದೇ ಕಾರ್ಮಿಕರನ್ನು ಇವತ್ತು ಮತ್ತೆ ನರಕಕ್ಕೆ ತಳ್ಳುವಂತಹ ರಾಜ್ಯ ಸರ್ಕಾರ ಸರಿಯಲ್ಲ, ಶಾಪ ತಟ್ಟತ್ತೆ ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಇದು ಇದನ್ನು ಕೂಡಲೇ ತುರಂತವಾಗಿ ಇವತ್ತು ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ನನ್ನ ಆಗ್ರಹ. ಈಗ ಎಲ್ಲ ಕಡೆಗೆ ಆಕ್ರೋಶ ಅಂತೂ ಪ್ರಾರಂಭ ಆಗಿದೆ. ಪೂಜ್ಯ ಸ್ವಾಮೀಜಿಯವರನ್ನು ಹಿಡಿದು ಇವತ್ತು ಇಲ್ಲಿ ಧಾರವಾಡದ MLA ಅವರು ಕೂಡ ಅದನ್ನು ವಿರೋಧ ಮಾಡಿದ್ದಾರೆ. ಸೊ ನಾನು ಅವರು ವಿರೋಧಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ, ಅಭಿನಂದನೆಗಳನ್ನು ಹೇಳ್ತಾ ಇದ್ದೀನಿ. ಈ ರೀತಿ ಇಡೀ ರಾಜ್ಯಾದ್ಯಂತ ಇಡೀ ದೇಶಾದ್ಯಂತ ಮದ್ಯಪಾನವನ್ನು ಪ್ರಾರಂಭ ಮಾಡಿದ್ದಕ್ಕೆ ಬಹಳ ದೊಡ್ಡ ಆಕ್ರೋಶ ಇದೆ. ಇದರ ಪರಿಣಾಮ ಸರ್ಕಾರ ಅನುಭವಿಸಬೇಕಾಗತ್ತೆ ಅಂತನ್ನುವಂಥದ್ದು ಎಚ್ಚರಿಕೆಯನ್ನು ಕೊಡ್ತೀನಿ. ಮುಂದಿನ ದಿನಗಳಲ್ಲಿ ನಾವು ಎಲ್ಲ ಸಂಘಟಕರು ಪೂಜ್ಯ ಸ್ವಾಮೀಜಿಯವರ ನೇತೃತ್ವದಲ್ಲಿ ಒಂದು ದೊಡ್ಡ ಸಹಿ ಅಭಿಯಾನವನ್ನು ಮಾಡಿ ಕೇಂದ್ರ ಸರ್ಕಾರಕ್ಕೆ ಮತ್ತು ರಾಜ್ಯ ಸರ್ಕಾರ ತರ್ಪೋದು. ಈಗ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದವರು ಆ ಪ್ರಕ್ರಿಯೆಯಲ್ಲಿ ತೊಡಗಿದ್ದಾರೆ. ಸೊ ಎಲ್ಲಿ ಆ ರೀತಿಯಲ್ಲಿ ಹೆಲ್ಡಪ್ ಆಗಿದ್ದಾರೆ ಅಂತನ್ನುವಂಥದ್ದೇನು ಗೊತ್ತಾದರೆ ನಾನು ಕೂಡ ಇನ್ಫಾರ್ಮ್ ಮಾಡ್ತೀನಿ.